ನಮಸ್ತೆ ವೀಕ್ಷಕರೇ, ಸಂಪೂರ್ಣ ವಾಣಿ ನ್ಯೂಸ್ಗೆ ಸ್ವಾಗತ. ಮಾನವ ಹಕ್ಕು ರಾಜ್ಯಾಧ್ಯಕ್ಷ ಪ್ರಶಾಂತ್ ಮಾತನಾಡಿ ಮಾನವ ಹಕ್ಕು ಉಲ್ಲಂಘನೆ ಆಗುತ್ತಿರುವ ಬಗ್ಗೆ ಸಂಪೂರ್ಣ ಸ್ಪಷ್ಟೀಕರಣ ನೀಡುತ್ತಾ ಮಾನವ ಹಕ್ಕು ಉಲ್ಲಂಘನೆ ಆಗಲು ಬಿಡುವುದಿಲ್ಲ. ಮಹಿಳೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರವನ್ನು ಖಂಡಿಸಿ ರಾಜ್ಯಾದ್ಯಂತ ಆಂದೋಲನವನ್ನು ಇಟ್ಟುಕೊಳ್ಳುವುದಾಗಿ ಸ್ಪಷ್ಟೀಕರಿಸಿದರು. ಅದೇ ರೀತಿ ರಾಜ್ಯ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ರಾಜ್ಯ ಮಹಿಳಾ ಘಟಕಗಳಲ್ಲಿ ಸೋನುಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿತ್ತು ಮತ್ತು ಹಲವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಉಪಸ್ಥಿತಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಶ್ರೀಧರ್ ಮತ್ತು ಇತರರು ಪಾಲ್ಗೊಂಡಿದ್ದರು. ಇನ್ನು ಸೋನುಗೌಡ ಅವರು ಮಾತನಾಡಿ, ರಾಜ್ಯದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳಿಗೆ ಹಾಗೂ ಶೋಷಣೆ ಮತ್ತು ಅತ್ಯಾಚಾರದ ಬಗ್ಗೆ ಹಗಲಿರುಳು ಎನ್ನದೆ ಹೆಣ್ಣು ಮಕ್ಕಳ ವಿಚಾರವಾಗಿ ಶ್ರಮಿಸುವುದು ನನ್ನ ಮುಖ್ಯ ಧ್ಯೇಯವಾಗಿದೆ. ಮಾನವ ಹಕ್ಕು ಸಮಿತಿಗೆ ಆಯ್ಕೆ ಮಾಡಿದಂಥ ರಾಜ್ಯ ನಾಯಕರಿಗೆ ನನ್ನ ಧನ್ಯವಾದಗಳು. ರಾಜ್ಯದ ಯಾವುದೇ ಮೂಲೆಯಲ್ಲಾಗಲಿ ಏನೇ ಅಕ್ರಮ ದೌರ್ಜನ್ಯಗಳು ನಡೆದ್ರೂ ದಯವಿಟ್ಟು ನಿಮ್ಮ ಸ್ಥಳೀಯರುವಂಥ ನಮ್ಮ ಈ ಕರ್ನಾಟಕ ಮಾನವ ಹಕ್ಕುಗಳ ರಕ್ಷಣಾ ದಳದ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಲಿಖಿತ ರೂಪದಲ್ಲಿ ದೂರು ಕೊಡಿ. ನೀವು ಒಂಟಿಯಾಗಿದ್ದೀರಾ, ಒಬ್ಬರಿದ್ದೀರಾ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ಒಂದು ಗಂಟೆ ರಾತ್ರಿ ಆದ್ರೂ ನೀವೊಂದು ದೂರು ಕೊಟ್ಟಲ್ಲಿ ನಮ್ಮ ಈ ಒಂದು ಮಾನವ ಹಕ್ಕುಗಳ ರಕ್ಷಣಾ ದಳ ಸದಾ ನಿಮ್ಮ ಜೊತೆಯಲ್ಲಿ, ನಾವು ನಿಮ್ಮ ಜೊತೆಯಲ್ಲಿ ಬರ್ತೀವಿ. ನಾನು ಕಿರಣ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.